ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 17 ನೂತನ ಸೃಷ್ಟಿಯ ಪುನರುತ್ಥಾನದ ಬಾಧ್ಯತೆಗಳು ಪುಟ 393. ನ್ಯೂರೋ ಚಕ್ರವರ್ತಿಯು ತನಗಿಂತ ಕಡಿಮೆ ಸ್ವಚ್ಛಂದದವರಿಗಿಂತಲೂ, ಕಡಿಮೆ ಲಂಪಟವಾದವರಿಗಿಂತಲೂ, ಕಡಿಮೆ ದುರಾಚಾರಿಗಳಿಗಿಂತಲೂ, ಕಡಿಮೆ ನಿಷ್ಕೃಷ್ಟರಿಗಿಂತಲೂ ಹೆಚ್ಚಾಗಿ ಪೂರ್ಣವಾಗಿ ತನ್ನ ಸುತ್ತಮುತ್ತಲಿನ ಬಗ್ಗೆ ಹೊಂದಿಕೊಳ್ಳದವನಾಗುತ್ತಾನೆ ಎಂದು ನೋಡಬಹುದು. ತಾನು ಆತನು ಚರಿತ್ರೆಯ ಪುಟದ ಮೂಲಕ ಎಲ್ಲರಿಗೂ ಚಿರಪರಿಚಿತನಾಗಿರುತ್ತೇನೆಂದಲೂ, ಆದರೆ ತನ್ನ ಅಧಿಕಾರ ಮತ್ತು ಅವಕಾಶಗಳ ದುರುಪಯೋಗದಿಂದಾಗಿ ತನ್ನ ಸ್ವಂತ ತಾಯಿಯನ್ನು ಹತ್ಯೆಗೈದಿದ್ದೂ ಮಾತ್ರವಲ್ಲ, ದೇವರ ನಿಷ್ಠಾವಂತ ಭಕ್ತರನ್ನು ಹಿಂಸಿಸುವುದರ ಮೂಲಕ ಸಾಮಾನ್ಯವಾಗಿ ತಿರಸ್ಕೃತನಾಗಿದ್ದೇನೆಂದು ತಿಳಿದುಕೊಳ್ಳುತ್ತಾನೆ. ಒಳ್ಳೆಯ ಮತ್ತು ಸದ್ಗುಣಗಳನ್ನು ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯು ಅಂತಹ ಗುಣಗಳಿಂದ ತನ್ನ ತಿರಸ್ಕರಣೀಯವಾದ ಸಂದರ್ಭಗಳಲ್ಲಿ ಹೆಚ್ಚಿನ ಅಪಮಾನಕ್ಕೊಳಗಾಗುವುದು ನಿಶ್ಚಿತ. ಹೀಗಿದ್ದಾಗಿಯೂ ಆತನು ತೀರ್ಪಿಗಾಗಿ ಪುನರುತ್ಥಾನದಲ್ಲಿ ಎದ್ದು ಬರುತ್ತಾನೆ ಮತ್ತು ಆ ನಾಚಿಕೆಗೇಡು ಮತ್ತು ನಿಷ್ಕೃಷ್ಟ ಪರಿಸ್ಥಿತಿಯಿಂದ ಅಭ್ಯುದಯದ ಅವಕಾಶದ ಉದ್ದೇಶದೊಂದಿಗೆ ಒಡಂಪಟ್ಟು ಮಾನವ ಸ್ವಭಾವದ ಪರಿಪೂರ್ಣತೆಯ ಸ್ಥಿತಿಯಲ್ಲಿ ಎದ್ದೇಳುತ್ತಾನೆ. ಎಷ್ಟರ ಮಟ್ಟಿಗೆ ಆತನು ತನ್ನ ಜೀವವನ್ನು ಪಡಕೊಳ್ಳುತ್ತಾನೆ, ಎಷ್ಟರ ಮಟ್ಟಿಗೆ ಆತನು ಮರಣದಿಂದ ಪುನರುತ್ಥಾನ ಹೊಂದಿಕೊಳ್ಳುತ್ತಾನೆ ಎಂಬುವುದು ಆತನ ಮೇಲೆ ಅವಲಂಬಿತವಾಗಿವೆ. ಮೊಟ್ಟ ಮೊದಲಿಗೆ ಆತನು ಸತ್ಯವನ್ನು ಅರಿತುಕೊಳ್ಳಬೇಕು. ಆತನು ತನ್ನನ್ನು ತಾನು ನಿಜವಾದ ಸ್ಥಿತಿಯಲ್ಲಿ ಕಂಡುಕೊಳ್ಳಬೇಕು. ಆತನು ಆ ಕಾಲದ ರಾಜಕುಮಾರರುಗಳಂತಿದ್ದ ಪುರಾತನ ಪಿತೃಗಳಲ್ಲಿ ಪ್ರತಿನಿಧಿಸುವ ಸಮರ್ಪಕವಾದ ವ್ಯಕ್ತಿಯೊಂದಿಗಿರುವ ತನ್ನ ವ್ಯತ್ಯಾಸವನ್ನು ಗುರುತಿಸಬೇಕು. ಆತನು ಇಂದಿನ ನೀತಿವಂತಿಕೆಯ ನಿಯಮಗಳ ಕ್ರಿಯೆಗಳಿಗೂ ಹಿಂದಿನ ಪಾಪದ ಮತ್ತು ಆ ಮರಣದ ಆಳ್ವಿಕೆಯ ನಿಯಮಗಳ ಕ್ರಿಯೆಯ ತಿಳುವಳಿಕೆಗೂ ಇರುವ ವ್ಯತ್ಯಾಸಗಳನ್ನು ಕಂಡುಕೊಳ್ಳಬೇಕು. ಆಗ ಆತನು ತನಗೂ ಮಾನವ ಜಾತಿಗೂ ಒದಗಿ ಬಂದಂತಹ ಎಲ್ಲ ಸೌಕರ್ಯಗಳನ್ನು ಅನುಭವಿಸಿದ ನಂತರವೂ ಅವುಗಳನ್ನು ಅಲ್ಲಗಳೆದು ದುಷ್ಟ ಪ್ರಭಾವಗಳನ್ನು ಕಾಪಾಡಿಕೊಳ್ಳಲು ನಿಶ್ಚಯಿಸಿಕೊಂಡು ತನ್ನ ಹೃದಯವನ್ನು ಕಠಿಣ ಮಾಡಿಕೊಂಡಲ್ಲಿ ಮತ್ತು ವಿಧೇಯತೆಯನ್ನು ತಿರಸ್ಕರಿಸಿದಲ್ಲಿ ಆತನು ಎರಡನೆಯ ಮರಣವನ್ನು ಹೊಂದಿಕೊಳ್ಳಲೇಬೇಕಾಗುತ್ತದೆ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಆತನು ತನ್ನನ್ನು ದೀನನನ್ನಾಗಿ ಮಾಡಿಕೊಂಡು ತನ್ನ ಪಾಪಗಳನ್ನು ಒಪ್ಪಿಕೊಂಡು ದೇವರ ರಾಜ್ಯದ ನಿಯಮಗಳಿಗಾಗಿ ವಿಧೇಯನಾಗುವುದಾದರೆ ಆತನು ಆ ಕೂಡಲೇ ಜೀವದ ಮೇಲ್ಮುಖ ಮಾರ್ಗವನ್ನು ಹಿಡಿದವನಾಗುತ್ತಾನೆ. ಇದು ಆತನ ಪುನರುತ್ಥಾನ ಅಥವಾ ಮೇಲೇಳುವಿಕೆಯ ಪತನದಿಂದ ಪೂರ್ಣವಾಗಿ ಚೇತರಿಸಿಕೊಳ್ಳುವುದೂ ಆಗಿದೆ. ಈ ರೀತಿಯಲ್ಲಿ ಆತನು ಪರಿಶುದ್ಧ ರಾಜಮಾರ್ಗದಲ್ಲಿ ಮೇಲಕ್ಕೇರುವುದಾದರೆ ಅದೇ ಸಮಯದಲ್ಲಿ ಆತನು ಸಂಗಡಿಗರಿಗಿಂತಲೂ ಕಾನೂನು ತಿರಸ್ಕರಣೆಯಿಂದಲೂ ತನ್ನನ್ನು ಬೇರ್ಪಡಿಸಿಕೊಳ್ಳುತ್ತಾನೆ. ಅದಕ್ಕನುಸಾರವಾಗಿ ಅವಮಾನದಿಂದಲೂ ಮುಕ್ತನಾಗುತ್ತಾನೆ. ಒಬ್ಬ ಪಾಪಿಯು ತಿರುಗಿಕೊಳ್ಳುವಲ್ಲಿ ದೇವಲೋಕದಲ್ಲಿ ಸಂತೋಷ ಉಂಟಾಗುವುದಾದರೆ ಪಾಪಿಗಳು ಆಗಾಗ ತಮ್ಮ ತಪ್ಪುಗಳಿಂದ ತಿರುಗಿ ದೇವರಿಂದ ವಿಧೇಯರಾಗುವಾಗ ಭೂಲೋಕದಲ್ಲಿಯೂ ನೀತಿವಂತರು ಸಂತೋಷಿಸುತ್ತಾರೆಂಬುದನ್ನು ನಾವು ಅನುಮಾನಿಸಲಾಗದು. ಪಾಪ ಮತ್ತು ಅದರ ಹೀನತೆಯ ಸ್ತುತ್ಯಾರ್ಹ ಉಲ್ಲಂಘನೆಯು ಕ್ರಮೇಣವಾಗಿ ನೀತಿವಂತಿಕೆಯ ಹಾದಿಯಲ್ಲಿ ಸಾಗಲು ಮಾಡುವ ಪ್ರಯತ್ನಗಳಿಗೆ ಎಡೆಮಾಡಿಕೊಡುತ್ತದೆ. ಇದು ನಿರೋನನ್ನು ಕರ್ತನಿಗೆ ಪೂರ್ಣ ವಿಧೇಯನನ್ನಾಗಿ ಮಾಡಿಬಿಡುತ್ತದೆ ಮತ್ತು ಆತನು ಸಹ ನ್ಯಾಯ ತೀರ್ಪಿಗಾಗಿ ಉಂಟಾಗುವ ಪುನರುತ್ಥಾನದಲ್ಲಿ ನಿತ್ಯ ಜೀವವನ್ನು ಪಡ್ಕೊಳ್ಳಬಹುದಾಗಿದೆ. ಆತನಿಗೆ ಹೆಚ್ಚಾದ ಗೌರವ ಉಂಟಾಗುತ್ತದೆ. ಅವನ ಗತಕಾಲವು ಪೂರ್ಣವಾಗಿ ಮರೆತು ಹೋಗುತ್ತದೆ. ಹೀಗಿರುವಲ್ಲಿ ನಾವು ಅಪೋಸ್ತಲನಾದ ಪೌಲನ ಬಗ್ಗೆ ಆಲೋಚಿಸುವಾಗ ನಾವು ಮುಖ್ಯ ಪಾಪಿಗಳೆಂದು ಆತನು ಗತಕಾಲದ ಸೌಲನಿಂದ ತನ್ನನ್ನು ಬೇರ್ಪಡಿಸಿಕೊಂಡಿದ್ದನ್ನು ಮತ್ತು ಆತನ ಶ್ರೇಷ್ಠವಾದ ಸ್ವಾರ್ಥ ತ್ಯಾಗವನ್ನು ಹಾಗೂ ಕರ್ತನಿಗೆ ಆತನು ತೋರಿಸಿದ ನಿಷ್ಠಾವಂತಿಕೆಯನ್ನು ನೆನಪು ಮಾಡಿಕೊಳ್ಳಬೇಕಾಗುತ್ತದೆ. ಈ ಜೀವನದಲ್ಲಿ ಪಾಪಗಳಿಗಾಗಿ ಶಿಕ್ಷೆ, ಪನಿಷ್ಮೆಂಟ್ ಫಾರ್ ಸಿನ್ಸ್ ಆಫ್ ದಿಸ್ ಲೈಫ್. ಪ್ರಸ್ತುತ ಸಮಯದ ಪಾಪಗಳಿಗಾಗಿ ಯಾವ ಶಿಕ್ಷೆಯೂ ಇಲ್ಲವೇ ಎಂಬ ಪ್ರಶ್ನೆಯನ್ನು ಯಾರಾದರೂ ಕೇಳಬಹುದು. ಪ್ರತಿಯೊಂದು ಪಾಪಕ್ಕೂ ಶಿಕ್ಷೆಯನ್ನು ಅಳೆಯುವುದು ನ್ಯಾಯಸಮ್ಮತವಾಗಿದೆ ಎಂದು ನಾವು ಉತ್ತರಿಸುತ್ತೇವೆ. ನಾವೆಲ್ಲ ಗ್ರಹಿಸಿರುವಂತೆ ಆದಾಮನ ಪಾಪವು 6,000 ವರ್ಷದವರೆಗೂ ಶಿಕ್ಷಿಸಲ್ಪಟ್ಟಿತು. ಈ ಶಿಕ್ಷೆಯ ಅಡಿಯಲ್ಲಿ ಸಮಗ್ರ ಸೃಷ್ಟಿಯು ನರಳಾಡಿತು, ಶ್ರಮಪಟ್ಟಿತು ಮತ್ತು ಮರಣದಲ್ಲಿ ಮುಳುಗಿತು. ಆದಾಮನು ಪಾಪದ ಫಲವಾದ ಬಲಹೀನತೆ ಮತ್ತು ನೀತಿ ಭ್ರಷ್ಟತೆಗಳಿಂದ ಪ್ರಭಾವಗೊಂಡ ಆ ಪಾಪವು ಮತ್ತು ಉಳಿದ ಹೆಚ್ಚುವರಿ ಪಾಪಗಳೆಲ್ಲವೂ ಪಾಪಗಳ ಮಹಾಬಲಿಯಾಗಿ ಅರ್ಪಿಸಿದ ಪ್ರಾಯಶ್ಚಿತ್ತ ಸಂಧಾನದಲ್ಲಿ ಒಳಗೊಂಡಿವೆ. ಹೆಚ್ಚುವರಿ ಶಿಕ್ಷೆಗೆ ಬದ್ಧವಾದ ಪಾಪಗಳು ನೇರವಾಗಿ ಆದಾಮನ ಪತನಕ್ಕೆ ಮತ್ತು ನೀತಿ ಭ್ರಷ್ಟತೆಗೆ ಸಂಬಂಧಿಸಿದವುಗಳಲ್ಲ.
ಅವುಗಳು ಸ್ವಲ್ಪ ಮಟ್ಟಿಗೆ ಇಚ್ಛಾಪೂರಕವಾದವುಗಳು. ಅಂತಹ ಇಚ್ಛಾಪೂರಕವಾದ ಪಾಪಗಳಿಗೆ ಶಿಕ್ಷೆಯಾಗಲೇಬೇಕು, ಆದರೆ ಪೂರ್ಣವಾಗಿ ಅಲ್ಲವೇ. ಭಾಗಶಃ ಇಚ್ಛಾಪೂರ್ವಕವಾದ ಇಂತಹ ಪಾಪಗಳಿಗೆ ಸಮಂಜಸವಾದ ದಂಡನೆ ಏನೆಂದು ನಿರ್ಣಯಿಸಲು ಪ್ರಸ್ತುತದಲ್ಲಿ ನಾವು ಅರ್ಹರಲ್ಲ. ಯಾವುದನ್ನೂ ಸಮಯಕ್ಕೆ ಮುಂಚಿತವಾಗಿ ನಿರ್ಣಯಿಸದಿರಿ ಎಂದು ಕರ್ತನು ಹೇಳಿದ್ದಕ್ಕೆ ಇದು ಒಂದು ಕಾರಣ ಇದ್ದಿರಬಹುದು. ಸಂಶಯವಿಲ್ಲದೆ ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂದು ತಿಳಿಯದೋ? 1 ಕೊರಿಂಥ 6:2 ಎಂದು ಬರೆದದೆ. ನಮ್ಮ ಕರ್ತನು ಈ ತೀರ್ಪುಗಾರರಲ್ಲಿ ಮುಖ್ಯನಾದವನು. ತನ್ನ ಯಜಮಾನನ ಚಿತ್ತವನ್ನು ತಿಳಿದ ಆಳು ಸಿದ್ಧ ಮಾಡದೆ ಹೋದರೆ ಅಥವಾ ಅವನ ಚಿತ್ತಾನುಸಾರ ನಡೆಯದಿದ್ದರೆ ಅವನು ಬಹಳ ಪೆಟ್ಟು ತಿನ್ನುವನು ಎಂಬುವಂಥದ್ದೇ.